ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಅರಿಂಕು ಅಕಾಡೆಮಿ ತುಂಬಾನೇ ಡಿಫರೆಂಟ್ ಆಗಿದೆ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬೇಕಲ್ವಾ. ಇಲ್ಲಿ ಓದು ಬರಹ ಕಲಿಕೆ ಎಲ್ಲವೂ ಕೂಡ ಭಿನ್ನವಾಗಿದೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಬೇಸಿಕ್ ಅನ್ನ ಹೇಳ್ಕೊಡಲಾಗ್ತಿದೆ. ಮಕ್ಕಳು ಕೂಡ ಅಷ್ಟೇ ಎಂಜಾಯ್ ಮಾಡ್ಕೊಂಡು ಇಲ್ಲಿ ಕಲಿತಾ ಇದ್ದಾರೆ. ನೀವು ಸ್ಕೂಲ್ ಸ್ಟಾರ್ಟ್ ಮಾಡಿದ್ರೆ ಸಾಕಷ್ಟು ರಿಸರ್ಚ್ ಮಾಡಿದಿರ, ಅದಕ್ಕೆ ಸ್ಟಡಿ ಮಾಡಿದ್ರಿ. ಸೋ ಈ ಅರಿಂಕು ಅಕಾಡೆಮಿದು ಮೇನ್ ಇದೇನಾಗಿತ್ತು, ಗೋಲ್ ಏನಾಗಿತ್ತು? ಅರಿಂಕು ಅಕಾಡೆಮಿ ಮೇನ್ ಗೋಲ್ ವಾಸ್ ಟು ಕ್ರಿಯೇಟ್ ಆನ್ ಎಜುಕೇಷನ್ ಸಿಸ್ಟಮ್. ನಾವು ನಮ್ಮೆಲ್ಲರಿಗೂ ಅನಿಸುತ್ತೆ ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ಆಗಬೇಕು ಅಲ್ವಾ. ಸೋ ಇಟ್ ಈಸ್ ಗುಡ್, ನಮ್ಮ ಕಲ್ಚರ್ ಇದೆ ಅದರಲ್ಲಿ, ನಮ್ಮದು ವ್ಯಾಲ್ಯೂಸ್ ಎಥಿಕ್ಸ್ ಎಲ್ಲನೂ ಇದೆ. ಆದರೆ ಈಗಿನ ಕಾಲದಲ್ಲಿ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟಿಂದ ಮೋಸ್ಟ್ ಆಫ್ ದಟ್ ಸಿಲೆಬಸ್ ನಮ್ಮ ಅರೌಂಡ್ ಇದೆ. ಮುಂಚೆ ಏನಾಗ್ತಾ ಇತ್ತು, ಬರೀ ನಮ್ಮ ಟೀಚರ್ಗೇ ಗೊತ್ತಿತ್ತು ನಾಲೆಜ್. ನಮಗೆ ನಾಲೆಜ್ ಬೇಕಂದರೆ ಟೀಚರ್ ಬೇಕೇ ಬೇಕು, ಯಾಕಂದರೆ ಟೀಚರ್ ತಲೆಯಲ್ಲಿ ಏನಿದೆ ಅವರು ನಮಗೆ ಟ್ರಾನ್ಸ್ಫರ್ ಮಾಡಬೇಕು. ಈಗ ಏನಾಗಿದೆ ಅಂದರೆ ಆ ನಾಲೆಜ್ ಎಲ್ಲ ಕಡೆ ಅವೈಲೇಬಿಲಿಟಿ ಇದೆ. ಹಾಗಿದ್ದಾವಾಗ ಮಕ್ಕಳು ಹೇಗೆ ಕಲಿಬೇಕು? ಸೊ ಈಗಿನ ಕಾಲದಲ್ಲಿ ಮೆಮೊರೈಸೇಷನ್ ಈಸ್ ನಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ರಿಸರ್ಚ್, ಇನ್ಕ್ವೈರಿ, ಮತ್ತು ಆ ಇನ್ಫಾರ್ಮೇಷನ್ ನನಗೆ ಬೇಕಂದರೆ ನಾನು ಎಲ್ಲಿ ಹೋಗಿ ಹುಡುಕ್ಬೋದು, ಆಮೇಲೆ ಇನ್ಫಾರ್ಮೇಷನ್ ಹುಡುಕಿ ನನಗೆ ಸಿಕ್ಕಿದ ಮೇಲೆ ಅದನ್ನು ಹೇಗೆ ಅಪ್ಲೈ ಮಾಡಬೇಕು. ದಿಸ್ ಈಸ್ ಟುಡೇಸ್ ಎಜುಕೇಷನ್ ನೀಡ್, ನಾಟ್ ಮೆಮೊರೈಸೇಷನ್. ಅರಿಂಕು ಅಂದರೆ ಸನ್, ಇಟ್ ಸೂರ್ಯ ಫಿನ್ನಿಶ್ ಲ್ಯಾಂಗ್ವೇಜಲ್ಲಿ. ಯಾಕೆ ಫಿನ್ನಿಶ್ ಲ್ಯಾಂಗ್ವೇಜ್ ಅಂದರೆ ಇಟ್ಸ್ ಅ ವೆರಿ ಈಸಿ ವರ್ಡ್ ಟು ಪ್ರೊನೌನ್ಸ್ ಮಕ್ಕಳಿಗೆ. ಅವ್ರಿಗೆ ಒಂದು ಏನಾದರೂ ಕಾರ್ಟೂನ್ ವಾಯ್ಸ್ ಆಮೇಲೆ ನಾವು ಆಸ್ ಆಲ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಹೂ ಆರ್ ಡೂಯಿಂಗ್ ದಿಸ್, ನಾವು ಒಂದು ಬೆಳಕು ತೊಗೊಂಡು ಬರ್ತಾ ಇದ್ದೀವಿ ಎಜುಕೇಷನ್ ಫೀಲ್ಡಲ್ಲಿ, ವೇರ್ ದೇರ್ ಇಸ್ ಸೋ ಮಚ್ ಡಾರ್ಕ್ನೆಸ್. ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್ ಒಂದು ಡಿಫ್ರೆಂಟ್ ಇಂಟೆಲಿಜೆನ್ಸ್ ಇರುತ್ತೆ. ಆ ಇಂಟೆಲಿಜೆನ್ಸ್ ಥ್ರೂ ನಾವು ಲರ್ನ್ ಮಾಡಿದ್ರೆ ಈಸಿಯಾಗಿ ನಾವು ಕಲಿಬಹುದು. ಅಂಡ್ ಇಂಡಿವಿಜುವಲ್ ಒಬ್ಬೊಬ್ಬರ ಸ್ಟ್ರೆಂತ್ ಎಬಿಲಿಟಿ ಬೇರೆ ಬೇರೆ ಇರುತ್ತೆ. ಸೊ ಹಾಗಿದ್ದಾವಾಗ ನಾನು ಒಂದು ಗ್ರೂಪಲ್ಲಿ ಇದ್ದೂ ನಾನು ಇಂಡಿವಿಜುವಲ್ ಆಗಿ ನಾನು ನನಗೇನು ಬೇಕು, ನನಗೆ ಯಾವ ರೀತಿಯಲ್ಲಿ ಬೇಕು, ಎಷ್ಟು ಬೇಕು ಅದು ನಾನು ಕಲಿಬಹುದು. ಆವಾಗ ಯಾರು ಒಬ್ರಿಗಿಂತ ಜಾಸ್ತಿ ಒಬ್ರಿಗಿಂತ ಕಡಿಮೆ ಹಾಗೆ ಫೀಲಿಂಗ್ ಬರೋದಿಲ್ಲ. ಎಲ್ಲರೂ ಕಾನ್ಫಿಡೆಂಟ್ ಆಗಿ ಖುಷಿಯಾಗಿ ಲರ್ನ್ ಮಾಡ್ತಾರೆ, ಆಮೇಲೆ ಹೆಲ್ಪ್ ಮಾಡ್ತಾರೆ ಒಬ್ರನ್ನೊಬ್ಬರನ್ನ. ನಿಮ್ಮಲ್ಲಿ ಎಕ್ಸ್ಟ್ರಾಸ್ ಅಂದರೆ ಏನೆಲ್ಲ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ಇದೆಲ್ಲ ಪಾಠಗಳಿದ್ದಾವೆ ಇಲ್ಲಿ? ಫಸ್ಟ್ ಅಂದರೆ ಕಂಪ್ಯೂಟರ್ಸ್, ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಸ್ ನಮ್ಮಲ್ಲಿ ಇಟ್ಸ್ ಅ ಟೀಚಿಂಗ್ ಟೂಲ್. ಅದು ಬಿಟ್ಟರೆ ಅವ್ರಿಗೆ ಕಂಪ್ಯೂಟರ್ ಮೇಲೆ ವರ್ಡ್ ಇರಲಿ, ಎಕ್ಸೆಲ್ ಇದ್ರಿ, ಯಾವುದು ಅವ್ರಿಗೆ ರಿಯಲ್ ಲೈಫಲ್ಲಿ ಯೂಸ್ಫುಲ್ ಇದೆಯೋ ಅದು ಕಲಿಸ್ಕೊಡ್ತೀವಿ. ಸೊ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳು ಮನೆಗೆ ಹೋದ್ಮೇಲೆ ಬರೀ ಕಂಪ್ಯೂಟರ್ನ ಒಂದು ಗೇಮಿಂಗ್ ಕನ್ಸೋಲ್ ಹಾಗೆ ಯೂಸ್ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ಆ್ಯಕ್ಚುಲಿ ಕಂಪ್ಯೂಟರ್ ಯಾಕೆ ಯೂಸ್ ಮಾಡ್ತೀವಿ ಅಂತ. ಸೊ ಹಾಗಿದ್ದಾವಾಗ ಮಗುಗೆ ಅವೇರ್ನೆಸ್ ಬಂದಿದೆ. ಸೊ ಫಸ್ಟ್ ಈವನ್ ಕಂಪ್ಯೂಟರ್ಸ್ ಹಿಯರ್ ಇಸ್ ಡಿಫ್ರೆಂಟ್, ಓಕೆ. ಸೆಕೆಂಡ್ಲಿ ಸ್ಪೋರ್ಟ್ಸ್ ಆಲ್ಸೋ, ಸುಮ್ಮನೆ ಗ್ರೌಂಡ್ಗೆ ಕರ್ಕೊಂಡು ಹೋಗಿ ಏನೋ ಒಂದು ಆಟ ಆಡಿ ಬರೋದಿಲ್ಲ, ಹಂಗೆ ಕರ್ಕೊಂಡು ಹೋಗಿ ಒಂದು ಪೀರಿಯಡ್ ಇದೆ ಅದು ಟೈಮ್ ಪಾಸ್ ಮಾಡಬೇಕು, ಹಾಗೆ ಮಾಡೋದಿಲ್ಲ. ದೇರ್ ಇಸ್ ಲಾಟ್ ಆಫ್ ರಿಸರ್ಚ್ ದಟ್ ಹ್ಯಾಸ್ ಗಾನ್ ಬಾಡಿ ಅವೇರ್ನೆಸ್, ಪೋಶ್ಚರ್, ಆಟ ಆಡೋದ್ರಲ್ಲಿ ಟೀಮ್ ಪ್ಲೇ, ನಾವು ಹೌ ಶುಡ್ ವಿ ಆಕ್ಸೆಪ್ಟ್ ಡಿಫೀಟ್, ಹೌ ಶುಡ್ ಐ ಆಕ್ಸೆಪ್ಟ್ ಸಕ್ಸಸ್. ನಾವು ಒಂದು ಟೀಮಲ್ಲಿ ದೆರ್ ವಿಲ್ ಬಿ ಸ್ಟ್ರಾಂಗ್ ಪೀಪಲ್, ದೆರ್ ವಿಲ್ ಬಿ ವೀಕ್ ಪೀಪಲ್, ಅವ್ರನ್ನೂ ನಾವು ತೊಗೊಂಡು ಹೇಗೆ ಪ್ಲ್ಯಾನ್ ಮಾಡಿಬಿಟ್ಟು ವಿ ಕ್ಯಾನ್ ಪ್ಲೇ. ಒಬ್ಬರು ಯಾರಾದರೂ ವೀಕ್ ಇದ್ದರೆ ಅವ್ರಿಗೆ ಹೇಗೆ ನಾವು ಹೆಲ್ಪ್ ಮಾಡ್ಬೋದು, ದಿಸ್ ಈಸ್ ಆಲ್ ಪಾರ್ಟ್ ಆಫ್ ದ ಕರಿಕ್ಯುಲಮ್. ಸೊ ಅಷ್ಟು ರಿಸರ್ಚ್ ಆಗಿದೆ ಅದರಲ್ಲಿನೂ. ಅದು ಬಿಟ್ಟರೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದೆ. ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿನೂ ಪ್ರತಿಯೊಂದು ಲೆಸನ್, ಸೈನ್ಸ್ ಲೆಸನ್ ಇರಲಿ, ಮ್ಯಾಥ್ಸ್ ಲೆಸನ್ ಇರಲಿ, ಪ್ರತಿಯೊಂದು ಲೆಸನ್ಗೆ ಕಾಂಪ್ಲಿಮೆಂಟ್ ಆಗೋ ಹಾಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ತೀವಿ. ಈಗ ಟೀತ್ ಲೆಸನ್ ಮಾಡ್ತಾ ಇದ್ದರೆ ನಾವು ಇಡೀ ಈ ಡೆಂಟಲ್ ಏರಿಯಾ ಫುಲ್ ಅವರು ಆರ್ಟಲ್ಲಿ ಮಾಡಿದ್ದಾರೆ. ಅದು ಬಿಟ್ಟರೆ ಅಕಾಡೆಮಿಕ್ ಸಬ್ಜೆಕ್ಟ್ಸ್ ಏನಿದೆ ಅದು ಅಟ್ಲೀಸ್ಟ್ ಇಬ್ಬರು ಮಕ್ಕಳಿಗೆ ಒಬ್ಬರು ಟೀಚರ್ ಅವೈಲಬಿಲಿಟಿ ಇದ್ದಂಗೆ ಕ್ಲಾಸ್ ರೂಮಲ್ಲಿ ಹಾಗೆ ಕಲಿಸ್ತೀವಿ ನಾವು. ಸೊ ದ್ಯಾಟ್ ಯಾರಿಗೂ ಯಾವಾಗೂ ಯಾವುದೋ ಡೌಟ್ ಬಂದರೆ ಇಮ್ಮಿಡಿಯೇಟಾಗಿ ಅದು ಸ್ಯಾಟಿಸ್ಫೈ ಆಗುತ್ತೆ. ಆ್ಯಂಡ್ ಟೀಚರ್ಸ್ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಇದ್ದಾರೆ ಅಂತ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ. ಆವಾಗ ಅವ್ರಿಗೆ ಯಾವುದೂ ಕ್ವೆಶ್ಚನ್ ಕೇಳಲಿಕ್ಕೆ ಏನು ಅನಿಸೋದಿಲ್ಲ. ಇಲ್ಲಾದರೆ ಇದು ಯಾರು ಟೀಚರ್ಸ್ ಅವ್ರಿಗೆ ಹಾಗೆ ಹೇಳೋದು ಇಲ್ಲ, ನೀನು ಇಂಥ ಕ್ವೆಶನ್ ಕೇಳ್ತೀಯ, ನಿಂಗೆ ಇಷ್ಟು ಗೊತ್ತಿಲ್ವಾ, ಹಾಗೆ ನಾವು ಮಾತಾಡೋದಿಲ್ಲ.
ಬೇಯೋದಿಲ್ಲ ಹೊಡಿಯೋದಿಲ್ಲ ಏನಿಲ್ಲ ಇಲ್ಲ ಬೈಯೋದು ಹೊಡಿಯೋದು ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ನಾವು ಎಷ್ಟು ಅವ್ರಿಗೆ ಲವ್ ಅಂಡ್ ಅಫೆಕ್ಷನ್ ಕೊಡ್ತೀವಿ ಅವ್ರು ನಮಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಸೊ ರೆಸ್ಪೆಕ್ಟ್ ಕೊಟ್ಟವಾಗ ಅದು ಲವಿಂಗ್ ರೆಸ್ಪೆಕ್ಟ್ ಮತ್ತೆ ನಮ್ದು ಲವಿಂಗ್ ಅಥಾರಿಟಿ ಅದು ಎರಡು ಇದ್ದವಾಗ ನಿಮ್ಗೆ ಹೊಡೆಯೋದು ಬಡಿಯೋದು ಅವಶ್ಯಕತೆನೇ ಇಲ್ಲ ನನ್ನ ಹೆಸರು ಅಪೂರ್ವ ಅಂತ ನನ್ನ ಪ್ರೊಫೈಲ್ ಇಲ್ಲಿ ಸೈಕಾಲಜಿಸ್ಟ್ ಮತ್ತೆ ರೆಮಿಡಿಯಲ್ ಟ್ರೈನರ್ ಅಂತ ದೇ ಮೇ ಬಿ ರೀಡಿಂಗ್ ಡಿಫಿಕಲ್ಟೀಸ್ ಓದೋದಕ್ಕೆ ಕಷ್ಟ ಆಗುತ್ತೆ ಬರೆಯೋದಕ್ಕೆ ಕಷ್ಟ ಆಗ್ಬೋದು ದೇ ಮೇ ಬಿ ಡಿಫಿಕಲ್ಟೀಸ್ ವಿತ್ ಕಾನ್ಸಂಟ್ರೇಷನ್ ಅಟೆನ್ಷನ್ ದೇ ಮೇ ಬಿ ಡಿಫಿಕಲ್ಟೀಸ್ ವಿತ್ ಮ್ಯಾಥ್ ಕಾನ್ಸೆಪ್ಟ್ ರಿಲೇಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಡಿಫಿಕಲ್ಟಿ ಇರ್ಬೋದು ದೇರ್ಸ್ ಆಲ್ಸೋ ಮೋಟರ್ ರಿಲೇಟೆಡ್ ಡಿಫಿಕಲ್ಟಿ ಅಂದರೆ ಎಕ್ಸಸೈಸ್ ಮಸ್ಕ್ಯುಲರ್ ಸ್ಟ್ರೆಂತ್ ಟೋನ್ ದೋಸ್ ಕೈಂಡ್ ಆಫ್ ಡಿಫಿಕಲ್ಟೀಸ್ ಸೊ ದೀಸ್ ಆರ್ ದ ಏರಿಯಾಸ್ ದ ಡಿಫಿಕಲ್ಟಿ ಏರಿಯಾಸ್ ದಟ್ ಐ ಸಿ ಇನ್ ದಿಸ್ ವಿ ಫಸ್ಟ್ ಫೈಂಡ್ ಔಟ್ ದ ಸ್ಟ್ರೆಂತ್ಸ್ ಆಫ್ ದ ಚೈಲ್ಡ್ ಸೊ ಸ್ಟ್ರೆಂತ್ ಯೂಸ್ ಮಾಡಿ ನಾವು ಡಿಫಿಕಲ್ಟಿ ಏರಿಯಾಸಿಗೆ ಅವ್ರಿಗೆ ವಿ ವರ್ಕ್ ಆನ್ ದೆಮ್ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಈ ಸ್ಕೂಲಲ್ಲಿ ನಾನು ಓಲ್ಡ್ ಸ್ಕೂಲಲ್ಲಿ ಅಷ್ಟಿಲ್ಲ ನಾನು ಲೀವ್ ತಗೊಂಡ್ರೆ ನಾನು ಹೋಗಿ ನನಗೆ ಇದು ಗೊತ್ತಿಲ್ಲ ಅಂದರೆ ಇಲ್ಲ ನಾನು ಟೀಚ್ ಮಾಡಲ್ಲ ಇಲ್ಲಿ ನನಗೆ ಗೊತ್ತಿಲ್ಲ ಅಂದರೆ ತಿರ್ಗಾ ಟೀಚ್ ಮಾಡ್ತಾರೆ ಅಭಿನವ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಸ್ಕೂಲಿಗೆ ಬರ್ತಾ ಇರೋದು ಓದಕ್ಕೆ ಸ್ಕೂಲಲ್ಲಿ ಹೋದ್ರೆ ಇನ್ನೂ ದೊಡ್ಡವರಾಗ್ತದೆ ಅರಿಂಕು ಅಕಾಡೆಮಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿಜವಾಗ್ಲೂ ತುಂಬಾನೇ ವಿಭಿನ್ನವಾದಂತಹ ಒಂದು ಪ್ರಯತ್ನ ಮಾಡ್ತಾ ಇದೆ ಅಲ್ವಾ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ ಚಿಕ್ಕ ಬ್ರೇಕ್ನ ನಂತರ